ವೆಲ್ಕಮ್ ಬ್ಯಾಕ್ ಟು ಫಿಲ್ಮಿ ರಾಕ್ಸ್. ಎಸ್ ಫ್ರೆಂಡ್ಸ್, ಇವತ್ತು ನಾವು ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಮಾಹಿತಿ ನಿಮಗೆ ತಿಳಿಸಲಿಕ್ಕೆ ಹೊರಟಿರೋದು. ಮಾರ್ಟಿನ್ ಫಿಲ್ಮ್ನ 7ನೇ ದಿವಸದ ಫುಲ್ ಡೇ ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಮಾಹಿತಿ ನಿಮಗೆ ತಿಳಿಸಲಿಕ್ಕೆ ಇಷ್ಟಪಡ್ತೀವಿ. ಅದಕ್ಕಿಂತ ಮೊದಲು ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿಯಾಗಿದ್ದರೆ ದಯಮಾಡಿ ಧ್ರುವ ಸರ್ಜರ್ ಅವರ ಅಭಿಮಾನಿಗಳು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಯಾಕೆಂದರೆ ನಾವು ಡೈಲಿ ಮಾರ್ಟಿನ್ ಫಿಲ್ಮ್ನ ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಮಾಹಿತಿ ನಿಮಗೆ ತಿಳಿಸ್ತಿರ್ತೀವಿ. ಅದೇ ರೀತಿ ಈ ಫಿಲ್ಮ್ ಲೀಡ್ರಲ್ಲಿ ನಿಮಗೆಲ್ಲರಿಗೆ ತಿಳಿದಿರುವಂತೆ ಕರ್ನಾಟಕದ ಆ್ಯಕ್ಷನ್ ಪ್ರಿನ್ಸ್ ಆದ ಧ್ರುವ ಸರ್ಜರ್ ಅವರಿದ್ದಾರೆ. ಹಾಗೆ ಈ ಫಿಲ್ಮ್ನ ಬಿಡುಗಡೆದ 7ನೇ ದಿವಸದ ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಮಾಹಿತಿ ನಿಮಗೆ ತಿಳಿಸ್ತಿದ್ರೆ, ಕರ್ನಾಟಕದಲ್ಲಿ ಈ ಫಿಲ್ಮ್ 1,38,00,000 ಕಲೆಕ್ಷನ್ ಮಾಡಿದೆ. ಹಾಗೆ ಆಂಧ್ರ ಪ್ರದೇಶದಲ್ಲಿ 15,40,000 ಕಲೆಕ್ಷನ್ ಮಾಡಿದೆ. ಹಾಗೆ ತಮಿಳುನಾಡಲ್ಲಿ 8,70,000 ಕಲೆಕ್ಷನ್ ಮಾಡಿದೆ. ಹಾಗೆ ಹಿಂದಿಯ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡೋದಾದರೆ, ಬಿಡುಗಡೆದ 7ನೇ ದಿವಸಕ್ಕೆ 23,50,000 ಕಲೆಕ್ಷನ್ ಮಾಡಿದೆ. ಹಾಗೆ ಮಾರ್ಟಿನ್ ಫಿಲ್ಮ್ನ ಓವರ್ಸೀಸ್ನ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡೋದಾದರೆ, 89,30,000 ಕಲೆಕ್ಷನ್ ಮಾಡಿದೆ. ಹಾಗೆ ಈ ಫಿಲ್ಮ್ನ ವರ್ಲ್ಡ್ ವೈಡ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡೋದಾದರೆ, ಬಿಡುಗಡೆದ 7ನೇ ದಿವಸಕ್ಕೆ 2,92,00,000 ಕಲೆಕ್ಷನ್ ಮಾಡಿದೆ. ಹಾಗೆ ಮಾರ್ಟಿನ್ ಫಿಲ್ಮ್ನ ವರ್ಲ್ಡ್ ವೈಡ್ ಗ್ರಾಸ್ ಕಲೆಕ್ಷನ್ ಬಗ್ಗೆ ಮಾತಾಡೋದಾದರೆ, ಟಿವಿ ರೈಟ್ಸ್, OTT ರೈಟ್ಸ್ ಹಾಗೂ ಸೆಟಲೈಟ್ ರೈಟ್ಸನ್ನು ಸೇರಿಸಿ 48,93,00,000 ಕಲೆಕ್ಷನ್ ಮಾಡಿದೆ. ಹಾಗೆ ಮಾರ್ಟಿನ್ ಫಿಲ್ಮ್ನ ವರ್ಲ್ಡ್ ವೈಡ್ ನೆಟ್ ಕಲೆಕ್ಷನ್ ಬಗ್ಗೆ ಮಾತಾಡೋದಾದರೆ, ಬಿಡುಗಡೆದ 7ನೇ ದಿವಸಕ್ಕೆ 28,89,00,000 ಕಲೆಕ್ಷನ್ ಮಾಡುತ್ತಾ ಒಂದು ಅದ್ಭುತವಾದ ಕಲೆಕ್ಷನನ್ನು ಮಾಡುತ್ತಿದೆ ಅಂತ ಹೇಳ್ಬೋದು ಮಾರ್ಟಿನ್ ಫಿಲ್ಮ್. ಹಾಗೆ ನಿಮ್ಮ ಪ್ರಕಾರ ಮಾರ್ಟಿನ್ ಫಿಲ್ಮ್ ಲೈಫ್ ಟೈಮ್ ಎಷ್ಟು ಕಲೆಕ್ಷನ್ ಮಾಡ್ಬೋದು ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿಯಾಗಿದ್ದರೆ ದಯಮಾಡಿ ಧ್ರುವ ಸರ್ಜರ್ ಅವರ ಅಭಿಮಾನಿಗಳು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಯಾಕೆಂದರೆ ನಾವು ಡೈಲಿ ಮಾರ್ಟಿನ್ ಫಿಲ್ಮ್ನ ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಮಾಹಿತಿ ನಿಮಗೆ ತಿಳಿಸ್ತಿರ್ತೀವಿ. ಥ್ಯಾಂಕ್ ಯು.